ಕಡಬ ಪಂಚಾಯತ್ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸದೆ ಮನಬಂದಂತೆ ತೆರಿಗೆ ಸೇರಿದಂತೆ ಇನ್ನಿತರ ವ್ಯವಸ್ಥೆಯನ್ನ ಏರಿಕೆ ಮಾಡಿ ಜನತೆಗೆ ಅನ್ಯಾಯವೆಸಗಿದೆ ಎಂದು ಆರೋಪಿಸಿ ಕಡಬ ನಾಗರಿಕರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಇಂದು ಕಡಬದಲ್ಲಿ ಪ್ರತಿಭಟನೆ ನಡೆಯಿತು। ಕಡಬ ಮೇಲಿನಪೇಟೆಯಿಂದ ಮೆರವಣಿಗೆಯಲ್ಲಿ ತೆರಳಿದ ಪ್ರತಿಭಟನಾಕಾರರು ಪಟ್ಟಣ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕಡಬ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಕೀರ ಮೌಲ್ಯ ಅವರ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು। ಉದ್ಯಮಿ ಥಾಮ್ಸನ್ ಕೆಟಿ ಚಂದ್ರಶೇಖರ ಗೌಡ ಕೋಡಿಬೈಲ್ ಚಂದ್ರಶೇಖರ ಪೆಲತ್ತೋಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। ಕಡಬ ಕೋಡಿಮಣ್ಣಲ್ಲಿ ವಿಲೇವಾರಿಯಾಗಿದೆ ಬಾಕಿದೆ ಯೋಗನಾಜ್ಜಿ ಮನೆ ಪತ್ರಕರ್ತರು ದಯಮಾಡಿ ಇದೊಂದು ಬಡವರ ಬಡ ಜನತೆ ಆಕ್ರೋಶದ ಮಾತು ಬೈದಿಗೆ ಪತ್ತು ತಪ್ಪದು ಕಡಬ ಹಾಗೂ ಕೋಡಿಮಣ್ಣದಲ್ಲಿ ನಾನು ಹೇಳಿದಲ್ಲ ತಾಲೂಕು ಆಫೀಸಿನ ತಹಶೀಲ್ದಾರರ ಮಾಹಿತಿಯಂತೆ ಪಡೆದುಕೊಂಡ ಈ ಫೈಲು ಇದು ಮಾಹಿತಿಯಲ್ಲಿ ಹಣ ಕೊಟ್ಟು ತಗೊಂಡಂತು ಇದರಲ್ಲಿ ಶೀಲಾಕೆ ಕೊಟ್ಟಿದ್ದಾರೆ ಕಡಬ ಪಟ್ಟಣ ಪಂಚಾಯತಿಗೆ ಬಿಡಿಸಪ್ಪ ಬಿಡಿಸಿ कड़े नाकु वर्ष हिंदे बापा नानी कारी निखिल मंडल बोड़ा उपचार गुवेर कानून मार्पड़ मेरी ನಾವೀಗ ಮನವಿಯನ್ನು ಇದರಲ್ಲಿ ರೆಡಿ ಮಾಡಿದ್ದೇವೆ। ಈ ಹಿಂದಿನ ಪತ್ರ ಪಂಚಾಯತ್ ಮೇಲೆ ಬೇಡ, ಅದೇ ರೀತಿ ಕೋಡಿಮಳ ಗ್ರಾಮ 796 ಅಡಿ ಎಲ್ಲಿ ಫೈಲು ಪೇಪರ್ ನೋಡಿ ಕೊಡ್ಬೇಕು। ನಾನು ಹೇಳಿದ ತಹಶೀಲ್ದಾರರಿಂದ ಬರ್ಕೊಂಡು ಬಂದಿದ್ದೇವೆ ನಾವು 796 ಅಡಿ ಮಾಡಿ ನೋಡಿ ಇಲ್ಲಿ ಹೆಚ್ಚು ಹೆಚ್ಚು ಮಹಿಳೆಗಳು ನಿಂತಿದ್ದಾರೆ ಕೊಡಬೇಕೆ ಕೊಡುದಾರ ಹೆದರು ಬಡವರಿಗೆ ವರ್ಷಕ್ಕೊಮ್ಮೆ ಅವರಿಗೆ ನೀರಿನ ಟ್ಯಾಂಕಿಯ ಮಕ್ಕಳಿಗೆ ಪುಸ್ತಕವ ಮನೆಗೆ ವಿದ್ಯುತ್ ದೀಪವ ಕೊಟ್ಟಕ್ಕಂತ ಕೆಲಸ ಆಗಬೇಕು। ಅದು ಕಡ್ಡಾಯ ಸರ್ಕಾರದ ಆದೇಶ, ಅದೆಲ್ಲಿ ಪಾಲಿಸ್ತಾ ಇದ್ದೀರಿ, ಅದೆಲ್ಲಿ ಕೊಟ್ಟಿದ್ದೀರಿ? ಅರ್ಜೆಂಟ್ ಪರ್ಸೆಂಟ್ ಹಣ ಏನಾಯ್ತು? ಆಯ್ತು ಬಿಡಿ, ಇಲ್ಲಿಯಾಗಿರೋಕೊಮ್ಮೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್। ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ।